ಅನಂತ ಕಾಲೋನಿ ಮತ್ತು ಗಣೇಶ ಬ್ಲಾಕ್ನಲ್ಲಿ ಡಾಂಬರೀಕರಣ ಈಗಾಗಲೇ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿದಿದೆ. ಮೇಜರ್ ರೋಡ್ ಡಾಂಬರೀಕರಣ ಇದು ಪೂಜೆ ಮಾಡಿದ್ದೀವಿ. ನಮ್ಮ ಕಾಂಟ್ರಾಕ್ಟ್ ಕಾರ್ಮಿಕರು ನಮ್ಮ ಇಂಜಿನಿಯರ್ಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದು ಪೂಜೆ ಇತ್ತು, ಬಂದಿದ್ದೀನಿ. ಎಲ್ಲ ಕ್ವಾಲಿಟಿ ಕೆಲಸ ಮಾಡೋಕ್ಕೆ ಹೇಳಿದ್ದೀನಿ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಡೀ ನಮ್ಮ ಕ್ಷೇತ್ರನ ಇದೇ ರೀತಿ ಕ್ವಾಲಿಟಿ ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ ಬಂದಿದ್ದಾರೆ. ಸರ್, ಇವಾಗ ನೀವು ನಾನು ನೋಡ್ತಾ ಇದ್ದೀನಿ, ನೀವು ಎಲ್ಲರೂ ಹೇಳಕ್ಕೆ ಮುಂಚೆ ಈ ಏರಿಯಾದಲ್ಲಿ ನೀರು ಸಮಸ್ಯೆಯನ್ನು ನೀವು ಕನ್ಸರ್ನ್ಡ್ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ. ಸೊ ಈ ಏರಿಯಾದಲ್ಲಿ ನೀರು ಸಮಸ್ಯೆ ಪ್ರಕಾರ ಸಿಕ್ಕಿ ನೀವು ಏನ್ ಮಾಡ್ತೀರಿ? ನೀರು ಸಮಸ್ಯೆ ಇದೆ, ಸಾಲು ಒಂದೊಂದೇ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಸುಮಾರು 10 ವರ್ಷಗಳಿಂದ ಸಮಸ್ಯೆ ಇದೆ. ಒಂದೊಂದೇ ಸಾಲು ಮಾಡ್ತೀವಿ, ಅದು 100% ಸಾಲು. ಕೆಲಸ ಯಾವ ಫಂಡಲ್ಲಿ ಮಾಡ್ತೀವಿ? ಎಂಎಲ್ಎ ಫಂಡಲ್ಲಿ ಮಾಡ್ತೀವಿ, ಎಲ್ಲ ಗೌರ್ಮೆಂಟ್ ಫಂಡ್. ناظرین السلام علیکم ورحمۃ اللہ وبرکاتہ. آپ دیکھ رہے ہیں شاداب ٹائمز اردو نیوز چینل بنگلور. میں ہوں آپ کا میزبان یم زکریا انور. ناظرین, کسی بھی ایم ایل اے کا یہ فرض ہوتا ہے کہ حلقہ اسمبلی کے عوام کو بنیادی سہولیات فراہم کریں, جیسے پینے کا پانی, اچھے راستے, اسٹریٹ لائٹس, موریاں, فٹ پاتھ وغیرہ. انہی باتوں کو دھیان میں رکھتے ہوئے ایم ایل اے اے سی سری نواسا کی جانب سے پولیکیشن نگر اسمبلی حلقے میں ایم ایل اے فنڈ کے ذریعے مختلف مقامات پر مختلف ترقیاتی کام جاری ہیں. آج اسی سلسلے کی یہ کڑی کے طور پر پولیکیشن نگر اسمبلی حلقے کے دائرے میں آنے والے کاول بیسندرا وارڈ کے آتمانندا کالونی میں 2 کلومیٹر طویل ٹار روڈ ڈالنے کے کام کا ایم ایل اے اے سی سرینواسن کے ہاتھوں آغاز ہوا. اس موقع پر ان کے ساتھ بی بی ایم پی کے اعلیٰ عہدیداروں کے علاوہ سابق کارپوریٹر محترمہ نیترا لکشمی نارائن, وارڈ پریزیڈنٹ پربھاکر این, ڈیجرلی بلاک کانگریس کمیٹی کے بلاک پریزیڈنٹ جوشوا ایم, سابق کارپوریٹر ظفر اللہ شریف کے علاوہ سینئر کانگریس لیڈر عبد الرحمٰن نواب صاحب سمیت کئی سینئر کانگریس لیڈران موجود تھے. اس موقع پر ایم ایل اے اے سی سرینواسن نے کہا ترقیاتی کام انجام دینا ان کی پہلی ترجیح ہے. انہوں نے عوام سے اس سلسلے میں تعاون کی درخواست کی. ಆಗ್ಲಿ ಕೆಲಸ ಮಾಡದೇ ಇರುವಂತ ಕೆಲಸಗಳು ನಮ್ಮ ಎಮ್ ಎಲ್ ಎ ಬಂದು 1.5 ವರ್ಷದಲ್ಲಿ ಇಡೀ ವಾರ್ಡ್ ಅಲ್ಲಿ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರೆ. ಫಸ್ಟ್ ಇನ್ಕ್ಲೂಡಿಂಗ್ ಡ್ರಿಲ್ಕಿಂಗ್ ಇದಾರೆ, ಆಟೋಸ್ ಹಾಕ್ತಾ ಇದ್ದಾರೆ, ಕಾಂಕ್ರೀಟ್ಗಳು ಹಾಕ್ತಾ ಇದ್ದಾರೆ, ಡ್ರೈನೇಜ್ ಪೈಪ್ ಮೈನ್ ಎಲ್ಲಾ ಆಫೀಸರ್ಸ್ ಕರೆದು ಮೀಟಿಂಗ್ ಮಾಡಿ ಏನೇನು ಬೇಕೋ ಎಲ್ಲ ವಸತಿ ಸೌಕರ್ಯಗಳು ಏನ್ ಬೇಕು ಮೂಲಭೂತ ಸೌಕರ್ಯಗಳ ಎಮ್ ಎಲ್ ಎ ಮುಖಾಂತರ ಎಲ್ಲ ಕೆಲಸ ನಡೀತಾ ಇದೆ. ಅದರಿಂದ ಬಹಳ ನಾವು ಖುಷಿಯಾಗಿದ್ದೀವಿ. ಪಬ್ಲಿಕ್ ಅಷ್ಟೇ, ಎಮ್ ಎಲ್ ಎ ಬಂದ ಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರೋದ್ರು ಒಳ್ಳೆ ಅಭಿಪ್ರಾಯದಲ್ಲಿ ಎಮ್ ಎಲ್ ಎ ಮೇಲೆ ಇದ್ದಾರೆ. ಸರ್, ಈ ವಾರ್ಡ್ ಪ್ರೆಸಿಡೆಂಟ್ ಆಗಿದೆ ಏರಿಯಾದಲ್ಲಿ, ಈ ಏರಿಯಾದ ವೈಸ್ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀರಾ, ಈ ಏರಿಯಾದ ಮೇಜರ್ ಇಶ್ಯೂ ಏನಿದೆ? ಮೇಜರ್ ಇಶ್ಯೂ ಅಂತದೇನಿಲ್ಲ ಸರ್, ಒಂದು ಸಣ್ಣ ಪುಟ್ಟ ವಿಷಯಗಳಿದ್ದಾವೆ ನೀರು, ಅದು ಬಿಟ್ಟು ಮೇಜರ್ ಇಶ್ಯೂ ಇಲ್ಲ. ಫಸ್ಟ್ ಡ್ರೈನೇಜ್ ಪ್ರಾಬ್ಲಮ್ ಇತ್ತು ಎಲ್ಲಾ ಕಡೆ ಅಷ್ಟೇ. ನಮ್ಮ ಎಮ್ ಎಲ್ ಎ ತ್ರೂ ನಮ್ಮ ಇವರಾಗ್ಲಿ ಕಲ್ಪನಾ ಮೇಡಮ್ ಆಗ್ಲಿ ಕುಮಾರ್ ಆಗ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಅವ್ರು ಏನು ಹೇಳಿದ್ದೆ ಎಮ್ ಎಲ್ ಎ ಹೇಳ್ತಾರೆ ಎಮ್ ಎಲ್ ಎ ಇರುತ್ತೆ ಮಾಡ್ತಾ ಇದಾರೆ, ಅದನ್ನ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ. ಇವಾಗ ಜನ ಎಮ್ ಎಲ್ ಎ ಅವ್ರಿಗೆ ಹೇಳ್ತಾ ಇದ್ದಾರೆ ನೀರು ಸಮಸ್ಯೆ ಇದೆ ಅಂತ. ಅಂದ್ರೆ ಸಣ್ಣ ಪುಟ್ಟ ಇದೆ, ಅದನ್ನ ಕೇರ್ ಮಾಡೋದಕ್ಕೆ ಇವಾಗೂ ಅಷ್ಟೇ ಎಮ್ ಎಲ್ ಎ ಅವ್ರು ಇವಾಗ ನಿಮ್ಮ ಮುಂದೆ ಕಡೆನೆ ಅವ್ರಿಗೆ ಅಡ್ವೈಸ್ ಮಾಡ್ಬಿಟ್ಟು ಹೋಗಿದ್ದಾರೆ, ಅವರು ಸಾಲ್ವ್ ಮಾಡ್ತಾರೆ ಅಂತ ಖಂಡಿತ. ಸೊ ಈ ಖುಷಿಯಾಗಿ ಕಾಣ್ತಾರೆ ಎಲ್ಲ ಕಡೆ, ಖುಷಿ ಖುಷಿ ಆಗಿದ್ದಾರೆ. ಸರ್, ಒಳ್ಳೆ ಪಬ್ಲಿಕ್ ಒಳ್ಳೆ ಕೆಲಸ ಮಾಡ್ತಾರೆ, ಜನರಿಗೆ ನಾವು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ವಿ. ಬಟ್ ನಾವು ಕಾರ್ಪೊರೇಟ್ ಆಗಿದ್ದ ಆಗಿದ ಮೇಲೆ ಇಲ್ಲಿ ಒಂದು ಆಸ್ಫಾಲ್ಟಿಂಗ್ ಪಾಟ್ಹೋಲ್ಸ್ ಜಾಸ್ತಿ ಇತ್ತು. ಇವತ್ತು ನಮ್ಮ ಏರಿಯಾದ ಜನಪ್ರಿಯ ಶಾಸಕರಾದಂತಹ ಇದು ಶ್ರೀನಿವಾಸ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪೂರಾ ಈ ನಮ್ಮ ಗಣೇಶ ಬ್ಲಾಕು ಆತ್ಮಾನಂದ ಕಾಲೋನಿ ಸುತ್ತಮುತ್ತ ಒಳಗಡೆ ಇಂಟೀರಿಯರ್ ರೋಡ್ ಏನಿದೆ ಅದು ತುಂಬಾ ಹದಗೆಟ್ಟಿತ್ತು. ಇವತ್ತು ಅದು ಒಂದು ಆಸ್ಫಾಲ್ಟಿಂಗ್ಗೆ ಒಂದು ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ. ಒಂದು 2-3 ದಿವಸದಲ್ಲಿ ಎಲ್ಲ ಹಿರಿಯ ಸುತ್ತಮುತ್ತಲಿನ ಎಲ್ಲ ಕಡೆನೂ ಆಸ್ಫಾಲ್ಟಿಂಗ್ ನಡೀತಾರೆ. ಮೇಡಮ್, ಕೌನ್ಸಿಲ್ ಅಲ್ಲಿ ನೀವು ಆಸ್ ಎ ಕಾರ್ಪೊರೇಟ್ ರೆಪ್ರೆಸೆಂಟ್ ಮಾಡಿದ್ದೀರಾ ಈ ವಾರ್ಡ್ ಅಲ್ಲಿ, ಈ ವಾರ್ಡ್ ಅಲ್ಲಿ ಮೇನ್ ಇಶ್ಯೂಸ್ ಏನ್ ಮೇಡಮ್? ಮೇಜರ್ ಇಶ್ಯೂಸ್ ಅಂದ್ರೆ ನಮಗೆ ನೀರಿನ ತೊಂದರೆ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬೋರ್ವೆಲ್ ಗಳನ್ನ ಕೊಡ್ತಿದ್ದೀವಿ, ಆದ್ರೂ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಇದೆ. ಕಾವೇರಿ ವಾಟರ್ ಸರಿಯಾಗಿ ನಮಗೆ ಪೂರೈಸಿಲ್ಲ, ಹಾಗಾಗಿ ನೀರಿನ ಸಮಸ್ಯೆ ಮತ್ತೆ ಒಂದು ಕಸದ ಸಮಸ್ಯೆ ಇದೆ. ಅದೆರಡೂ ಒಂದು ಮುಖ್ಯವಾದ ಸಮಸ್ಯೆ ಇದೆ, ಅದು ಬಿಟ್ಟರೆ ಇದೆಲ್ಲಾನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವಾರ್ಡ್ ಜನರಿಗೆ ನಿಮ್ಮ ಮೆಸೇಜ್ ಏನು? ನೀವೆಲ್ಲ ನಮ್ಮನ್ನು ನೋಡಿದ್ದೀರಾ, ನಮ್ಮನ್ನು ಹಾರೈಸಿ ಬೆಳೆಸಿದ್ದೀರಾ, ಇದೇ ರೀತಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಮುಂದೇನು. ದಯವಿಟ್ಟು ನೀವೆಲ್ಲ ಸಹಕಾರ ಇರಲಿ. ನಿಮ್ದೇನೇ ತೊಂದರೆ ತಾಪತ್ರ ಇದ್ರು ಡೈರೆಕ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿರಲಿ ಸಾಮಾನ್ಯವಾಗಿ ಲೋಕಲ್ ಆಗಿ